ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಇಂದು ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ 13ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಿವೆ. ಈ ಪಂದ್ಯದಲ್ಲಿ ಮುಂಬೈ ನಾಯಕ ರೋಹಿತ್ ಶರ್ಮಾ ಕೆಟ್ಟ ದಾಖಲೆಯೊಂದಕ್ಕೆ ಕಾರಣರಾಗಿದ್ದಾರೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ವಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ನ ಅನುಭವಿ ಸ್ಪಿನ್ನರ್ ಅಮಿತ್ ಮಿಶ್ರಾಗೆ ಲಭಿಸಿತು. 8.4ನೇ ಓವರ್ನಲ್ಲಿ ಮಿಶ್ರಾ ಎಸೆತಕ್ಕೆ ಬ್ಯಾಟ್ ಬೀಸಿ ಸ್ಟೀವ್ ಸ್ಮಿತ್ಗೆ ಕ್ಯಾಚ್ ನೀಡಿದ ರೋಹಿತ್ 44 ರನ್ಗೆ ನಿರ್ಗಮಿಸಿದರು. ಈ ಪಂದ್ಯದಲ್ಲಿ ಮಿಶ್ರಾಗೆ ವಿಕೆಟ್ ನೀಡುವುದರೊಂದಿಗೆ ರೋಹಿತ್ ಶರ್ಮಾ ಐಪಿಎಲ್ನಲ್ಲಿ ಒಟ್ಟಾರೆ 7 ಬಾರಿ ಅಮಿತ್ ಮಿಶ್ರಾಗೆ ವಿಕೆಟ್ ಒಪ್ಪಿಸಿದಂತಾಗಿದೆ. ಐಪಿಎಲ್ನಲ್ಲಿ ಒಬ್ಬನೇ ಬೌಲರ್ ರೋಹಿತ್ ಅವರನ್ನ ಔಟ್ ಮಾಡಿದ್ದೇನೆಂದರೆ ಅದು ಅಮಿತ್ ಮಿಶ್ರಾ. ಅವರಿಗೀಗ 38ರ ಹರಯ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಅಮಿತ್ ಮಿಶ್ರಾ ಒಟ್ಟಿಗೆ 4 ವಿಕೆಟ್ಗಳ ಸಾಧನೆಯನ್ನು ತೋರಿದ್ದಾರೆ. ರೋಹಿತ್ ಶರ್ಮಾ, ಈಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಕಿರಣ್ ಪೊಲಾರ್ಡ್ ವಿಕೆಟ್ಗಳು ಅಮಿತ್ ಮಿಶ್ರಾಗೆ ಲಭಿಸಿತು. 152 ಐಪಿಎಲ್ ಪಂದ್ಯಗಳನ್ನಾಡಿರುವ ಅಮಿತ್ ಮಿಶ್ರಾ ಈಗಾಗಲೇ 168 ವಿಕೆಟ್ಗಳ ದಾಖಲೆಯನ್ನು ತಮ್ಮ ಹೆಸರಿನಲ್ಲಿ ಬರೆದುಕೊಂಡಿದ್ದಾರೆ.